ವಿಚಾರ ಮಾಡ್ತಾ ಇದ್ದೆ ಮತ್ತೆ ಈ ಕೋರ್ಟ್ ಈಗ ಕೇಸ್ ಮಾಡಿದ್ದು ಹೇಳೋದು ಒಂದು ಇದ್ದರೆ ಕೋರ್ಟಿಗೆ ಈಗ ಕೇಸ್ ಮಾಡೋದಕ್ಕೆ ಫಸ್ಟಿಗೆ ಕೊಟ್ಟು ಹೋದವೆ ಅದು ನನ್ನ ಮೇಲೆ 29C ಪ್ರಕಾರ ನಂದೇ ಸ್ವಂತ ಈಗ ನಿಂಗೆಲ್ಲ ಇದ್ದೆ ಸ್ವಂತ ಅಕೌಂಟ್ ಸ್ಟೇಟ್ಮೆಂಟನ್ನು ಕೊಟ್ಟು ಡಿ ಆರ್ ಅಲ್ಲಿ ಕೇಸ್ ದಾಖಲೆ ಮಾಡಿದೆ ಹಾಂ ಇದು ಇದು ನಂತರ ಊರು ತುಂಬ ಪಬ್ಬ ಕೇಸ್ ಹಾಕಿದ್ದಾಳೆ ಅದು ಬೇರೆ ಈ ಥರ ಎಲ್ಲ ಅಂದರೆ ಫಸ್ಟ್ ಶುರು ಮಾಡ್ಕೊಂಡು ಹೋಗಿದ್ದವೆ ಎಲ್ಲಿವರೆಗೆ ಅವ್ರದ್ದು ವಿಷಯ ಅಂದರೆ ನನ್ನ ಮನೆಯವರದ್ದು ಎಲ್ಲ ಅಕೌಂಟ್ಗಳನ್ನು ಹೋಲ್ಡ್ ಮಾಡಿದ್ದಾರೆ ಅನ್ಅಫಿಷಿಯಲಿ ಮಾಡಲಿಕ್ಕೆ ಬರೋದಿಲ್ಲ ಫಸ್ಟ್ ಈಗ ನಾನು ಯಥಾನ್ಶಕ್ತಿ ಮಾಡ್ಕೊಂಡು ಇಲ್ಲಿವರೆಗೆ ನಾವು ಏನಾದ್ರು ಅವರು ಸುದ್ದಿ ಹೋದ್ವ ಅಲ್ಲ ಈಗ ನಿಮ್ದೇ ಅಕೌಂಟ್ ಸ್ಟೇಟ್ಮೆಂಟನ್ನು ಮತ್ತೊಬ್ಬ ಕೊಡ್ತಾ ಹೇಳಿದ್ರೆ ಅದು ಆ ಸಂಸ್ಥೆ ಯಾವ ಲೆಕ್ಕದಲ್ಲಿ ಇಟ್ಕೊಂಡವು ಮತ್ತೆ ನಮ್ದು ಡಿಸೆಂಟ್ರಲೈಸ್ಡ್ ಸಿಸ್ಟಮ್ ಅಲ್ಲಿ ಇತ್ತು ಈಗ ಮತ್ತೆ ಸೆಂಟ್ರಲೈಸ್ ಮಾಡಿದ್ವಿ ಸರ್ ಈಗೇನು ತಮ್ಮದೇ ಷೇರು ಸದಸ್ಯರು ಎರಡು ಜನ ಕಾನೂನು ಹೋರಾಟ ಮಾಡ್ತಿದ್ದಾರೆ ಅದಕ್ಕೆ ತಮ್ಮ ಬೆಂಬಲ ಏನಾದರೂ ಇದೆಯಾ ಇರಲಿಕ್ಕೆ ಬೇಕಲ್ಲಿ ಅದ್ರ ಬಗ್ಗೆ ಅದು ಆದ್ರೆ ಯಾವಾಗ ಎಫ್ ಐ ಆರ್ ಇದು ಮಾಡಲ್ವ ನಮಗೂ ದುಮ್ಕೋದು ಅನಿವಾರ್ಯ ಇತ್ತು ಮತ್ತೆ ಅದ್ರೊಳಗಿರೋ ರವಿಶೇಖರ್ ರಾಜೀನಾಮೆ ಕೊಟ್ಟಿದ್ದನ್ನು ನಾನು ಮಂಜೂರು ಮಾಡಿದ್ದೆ ನಂತರ ಅಧ್ಯಕ್ಷರು ಕರೆದು ನನ್ನ ರವಿಶೇಖರ್ ಎರಡೂ ಜನಗೂ ಜೋರು ಮಾಡಿ ಅಧ್ಯಕ್ಷರೇ ಇದ್ದು ಅದನ್ನು ಮತ್ತೆ ಅವ್ರು ರೀಅಪಾಯಿಂಟ್ಮೆಂಟ್ ಮಾಡೋದಕ್ಕೆ ಇದು ಮಾಡಿ ಅವ್ರ ಟರವು ಇರೋವು ಒಂದು ಇದು ಹೋದ್ರೆ 20-25 ಸುಮಾರು ಒಂದು 8-9 ಟರವುಗಳಿದ್ದಾವೆ ಒಂದು ಎರಡೆರಡು ಸಬ್ಜೆಕ್ಟನ್ನು ಒಂದೊಂದು ಸಲಕ್ಕೆ ನಾವು ತಮ್ಮ ಮುಂದೆ ಇಡ್ತಾ ಹೋಗ್ತೇವೆ ನಮಗೂ ಕವರೇಜ್ ಮಾಡಲಿಕ್ಕೂ ಇದೆ ಹಾಗಾಗಿ ನಿಟ್ಟಲ್ಲಿ ಅವ್ರದ್ದು ಇದು ಕಂಡ ಕಾಣುತ್ತೆ ಯಾಕಂದ್ರೆ ಅವ್ರು ಬಂದಾಗಿಂದ್ರೆ ಒಂದು ಎರಡು ತಿಂಗಳು ನಾನು ಯಾವುದು ನಾನಾಗಲಿ ನಮ್ಮ ಹತ್ರ ರವಿಶೇಖರ್ ಹತ್ರ ಮೆಂಬರ್ ಹೋಗ್ಕೊಂಡು ಭಾಳಷ್ಟು ಕೇಳ್ದೆ ನಂಗೆ ಏನೂ ಪತ್ರಿಕಾ ಹೇಳಿಕೆ ಕೊಡ್ತಿಲ್ಲ ಮತ್ತು ಜನರಲ್ಲೂ ಯಾವುದು ಮೀಡಿಯಾಕ್ಕೆ ಹೋಗ್ತಿಲ್ಲ ಅಂತ ಹೇಳುವಂಥ ವಿಷಯವನ್ನು ನಂಗೆ ಹೇಳಿದ್ದೆ ಆದರೆ ಯಾಕಂತಂದರೆ ಹಾಗೆ ನೋಡು ಮಾಡಿದ್ರೆ ನಮ್ಮ ನಮ್ಮ ಜಗಳ ಸಂಸ್ಥೆ ಮೇಲೆ ಹಾಳಾಗ್ತೀವಳುವಂಥ ಒಂದು ಉದ್ದೇಶ ಇಟ್ಕೊಂಡು ನಮಗೆ ಸಂಸ್ಥೆ ಮುಖ್ಯ ನಾವು ಹಂಗೆ ಮಾಡೋದಾಗಲ್ಲ ನಮ್ಮ ಮೆಂಬರ್ ಎಷ್ಟು ಜನ ಬಂದು ಕೇಳಿದ್ರು ನನಗೆ ಹೇಳಲು ಹೋಗಿ ಏನೇ ಹೇಳಿಕೇಳಿ ನನ್ನ ವೈಯಕ್ತಿಕವಾಗಿ ಹೇಳ್ತೀವಲ್ಲ ಏನು ತೊಂದರೆ ನನ್ನ ವೈಯಕ್ತಿಕವಾಗಿ ನನ್ನ ಮಕ್ಕಳ ಮೇಲೆ ಏನು ಬೇಕೋ ಅದಿಷ್ಟನ್ನು ಹೇಳಿದೆ ಹೇಳಿ ಅದು ಬಂದಲ್ಲಿ ನಂತರ ಅದಿಷ್ಟನ್ನು ಮಾಡಿದವು ಸುಮ್ಮನೆ ಕೂತಿದ್ವಿಲ್ಲ IT ರೇಡ್ ಮಾಡಿಸಿದ ಇದು ಸ್ಪೆಷಲ್ಲಾಗಿ TSS-ದವೇ IT ರೇಡ್ ಮಾಡಿಸಿದ್ದು ಅವರು ಅವೇ ಸ್ವತಃ ನನ್ನ ಹತ್ರ ಹೇಳಿದ್ದ ಮತ್ತು ಮೇಲಿಂದ ಅವು ಕೇಳುವಂಥ ಪ್ರಶ್ನೆ ಅವಕ್ಕೆ ಏನು ಕೊಟ್ಟಿದ್ದು ಅವ್ರ ಪ್ರಶ್ನೆ ಮೇಲೆ ಇದಾಗ್ತು ಆ ರೀತಿಯಿಂದ ಅದನ್ನು ಮಾಡ್ದೆ ಅವು ಲಾಸ್ಟಿಗೆ ಹೇಳಿಕ್ಕೂ ಹೋದ ನಿಮ್ಮ ವಿರೋಧಿಗಳು ಭಯಂಕರ ಇದ್ರೊಳಗಿದ್ದಾರೆ ನೀವು ಹುಷಾರಿ ಮೇಲೆ ಇರ್ರಿ ಮರ ಅವ್ರದ್ದು ರೇಡ್ ಆ ಒಂದು ಟೈಮ್ನಲ್ಲೇ ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಂದು 5-6 ಪೊಲೀಸ್ ಕಂಪ್ಲೇಂಟ್ ಆಜು ಆ ಟೈಮ್ನಲ್ಲಿ ಕೋರ್ಟ್ ರಜೆ ಇತ್ತು ರಜೆ ಇದ್ದಿದ್ದರಿಂದ ನಮಗೆ ಬೇಲ್ ಸಿಗಲ್ಲ ಭಾಳ ಲೇಟ್ ಆಯ್ತು ತನ್ನ ಮಧ್ಯದಲ್ಲಿ ನಾನಾ ಕಾರಣದಿಂದ 2 ತಿಂಗಳು ಲೇಟ್ ಆಯ್ತು ಹಾಗಾಗಿ ಈಗ ಮೊನ್ನೆ ಶುಕ್ರವಾರ ದಿವಸ ಬೇಲ್ ಸಿಕ್ತು ಅಷ್ಟು 6 ಬೇಲ್ ಸಿಕ್ಕಿದ ಮೇಲೆ ನಾವು ಒಂದೆರಡಕ್ಕೆ ಬೇಲ್ ಸಿಕ್ಕಿದಾವಾಗ ಬಂದು ನಾವು ಅದಕ್ಕೆ ಮಾಡೋದು ಅಂತೇಳಿ ಬಿಟ್ಕೊಂಡಿದ್ದೆ ಆದರೆ ನಮ್ಮ ಮಿತ್ರರು ಹಂಗೆ ಮಾಡೋದು ಬೇಡ ಯಾಕಂದ್ರೆ ಪೊಲೀಸರಿಗೆ ಸಿಕ್ಕಿದ್ದಲ್ಲೇ ಮೀಡಿಯಾದವ್ರು ಸಿಕ್ಕಿದ್ದ ತೊಯ್ಗೆ ಸಿಕ್ಕಿದ್ದಾಳಾದರೆ ಮತ್ತು ಅದೊಂದು ಇದಾಗ್ತೊಳ್ಳುವಂಥ ಒಂದು ಅದನ್ನು ಹೇಳಿದ್ರಿಂದ ನಾವು ಈಗ ತಮ್ಮನ್ನೆಲ್ಲ ಕರೆದು ಒಂದು ಸ್ಪಷ್ಟೀಕರಣವನ್ನು ಕೊಡೋದಕ್ಕೆ ಬಯಸ್ತಾ ಇದ್ದೆ ಏನು ಈ ನನಗೆ 2020 ಕಾರ್ಯಾಧ್ಯಕ್ಷ ಹೇಳಿ ಮಾಡಿದ ಮೇಲೆ ನಾನು ಮಾಡಿದಂಥ ಒಂದು ಈಗ ಯಾರೋ ತಾವು ಹೇಳಕ್ಕಂತ ಹಾಳು ಮಾಡಿದ್ದೆ ಹೇಳಿದ್ಮೇಲೆ ತಾವು ಮಾಡಿದ್ದೆಲ್ಲ ಒಳ್ಳೆಯದೇ ಆದರೆ ಜನರಿಗೆ
ಆ ಮಟ್ಟಕ್ಕೆ ನಾನು ಏನು ಸ್ಪಂದಿಸೋ ಅದನ್ನು ಸ್ಪಂದಿಸಿದ್ದೆ ಹೇಳುವಂಥದ್ದನ್ನು ರವಿಶೇಟ್ರನ್ನ ಇಟ್ಕೊಂಡು ನಾವು ಏನು ಮಾಡವೋ ಅದನ್ನು ಮಾಡ್ತಾ ಇದ್ದೀವಿ. ಆದರೆ ಜನರನ್ನು ನಾವು ಪ್ರಚಾರಕ್ಕೆ ನಾವು ಹೋಗಿಲ್ಲ, ಆ ರೀತಿ ಪ್ರಚಾರ ಮಾಡೋದನ್ನೇ ನಾವು ಹಿಂದೆ ಬಿದ್ದಾ ತಗೊಳ್ಳುವಂಥ ಒಂದು ಧೋರಣೆನೂ ಈಗ ಅನ್ನಿಸ್ತಾ ಇತ್ತು. ನಾವು ಏನು ಒಳ್ಳೊಳ್ಳೆ ಯೋಜನೆಗಳನ್ನು ತಂದ್ವಿ. 50% ಸಾಧಾರಣ ದೇಶದಲ್ಲೇ ಯಾರೂ ಮಾಡ್ದೆ ಹೋದಂಥ ಒಂದು ಸ್ಕೀಮನ್ನು, ಯಾಕಂತಂದರೆ ನಮ್ಮ ರೈತರು ಅಗದಿ ಚಿಕ್ಕ ಹಿಡುವಳಿದಾರರು, ಮತ್ತು ಅವಕ್ಕೆ ವರ್ಷದ ಒಂದು ಬೆಳೆ ಅಡಿಕೆ, ಅದ್ರ ಬಿಟ್ಟರೆ ಮತ್ತೆ ಯಾವುದೂ ಇರ್ತಿಲ್ಲ. ಉದ್ದೇಶದಿಂದ ಅವಕ್ಕೆ 50% ನಾವು ಮಾಡಿ ಅವರ ಏನು ಬಂತು ಅರ್ಧ ಬೆಳೆಯನ್ನು ಅವರು ಸಾಲಕ್ಕೆ ಅರ್ಧ ಅವರ ಖರ್ಚಿಗೆ ಅಂತೇಳಿ ಇದು ಮಾಡಿಕೊಟ್ಟು ಅನಿವಾರ್ಯ ಸಂದರ್ಭದಲ್ಲಿ ಅವಕ್ಕೆ ಹೆಚ್ಚುವರಿ ದುಡ್ಡು ಬೇಕಾದರೆ ಮಾತ್ರ ನಮಗೆ ಕೊಡ್ತಿದ್ದೆ ಹೊರತು ಬಾಕಿ ಟೈಮ್ನಲ್ಲಿ ಇದೆಯಾಗಿ. ಇದೇ ಇದ್ರದ್ದು ಬಡ್ಡಿ ಆಮೇಲೆ ನಾವು ಲೆಕ್ಕಾಚಾರ ಮಾಡಿ ತಗೊಳ್ಳೋದು. ಇಲ್ಲದೆ ಹೋದರೆ ನಮ್ಮ TSS ಬಡ್ಡಿ ವ್ಯವಹಾರ ಅಂತಂದರೆ ಚಕ್ರ ಬಡ್ಡಿಗಿಂತಲೂ ಜಾಸ್ತಿ ಆಗ್ತದೆ, ಯಾಕಂದರೆ ಜಮಾತ್ ಕೂಡ ಬಡ್ಡಿ ಹೋಗ್ತು. ಆ ಒಂದು ನಿಟ್ಟಿನಲ್ಲಿ ವಿಚಾರ ಮಾಡಿ ಆ ಒಂದು ಇದನ್ನು ತಗೊಂಡಿದ್ದಾಗೆ ಅದನ್ನು ಈಗ ಬಂದ್ ಮಾಡಿ. ಒಂದು ಮತ್ತೊಂದು ಅಂತಂದರೆ ಎಲ್ಲ ತಾನು ಏನು ಅಭಿವೃದ್ಧಿ ಮಾಡಿದ್ದೆ ಹೇಳೋದನ್ನು ಹೇಳಲು ಹೊರತು ತಾನು ಏನು ಬಂದ್ ಮಾಡಿದ್ದೆ ತಾನು ಹಾಳು ಮಾಡಿದ್ದೆ ಹೇಳೋದಕ್ಕೆ ಅದನ್ನೇ ಬಂದಾಗಿಂದನೂ ಫಸ್ಟಿಗೆ ಅವ್ರು ಪುಷ್ಟಿ ಕೊಡ್ತಾ ಇದ್ದಿದ್ದು ಅದನ್ನೇ. ಹಾಗಾಗಿ ಈಗ ಈ ಬಾಕಿದೇನೇ ಮಾಡಲಿ ಸದಸ್ಯರಿಗೆ ಅನುಕೂಲ ಆಗುವಂಥದ್ದು ಈಗ ರಾಮಕೃಷ್ಣ ಹೆಡ್ರು ಮಾಡಿಕ್ಕು, ರವಿಶೇಟ್ರು ಮಾಡಿಕ್ಕು, ಮತ್ತೆ ಯಾರು ಮಾಡಿಕ್ಕು, ಸದಸ್ಯರಿಗೆ ಅನುಕೂಲ ಆಗುವಂಥ ಒಂದು ನಾವೇನು ಕಾರ್ಯಕ್ರಮ ಮಾಡಾಗಿತ್ತು ಆ ಒಂದು ಇದನ್ನು ಅವು ಬೇರೆ ಒಂದು ಮಾಡಲಾಗಿತ್ತು, ಅದನ್ನು ಯಾವುದನ್ನು ಮಾಡಿದ್ದಿಲ್ಲ. ಬರೆಯದಾಗಿ ದ್ವೇಷ ಸಾಧನೆ. ಈಗ ಒಂದು ನಿಮ್ಮ ಹತ್ರ ಎಲ್ಲರ ಹತ್ರ ಪ್ರಶ್ನೆ ಕೇಳ್ತೀವಿ, ಒಂದು ಬೋರ್ಡ್ನಲ್ಲಿ ಒಂದು ನಿರ್ಣಯ ಆಗಿ ನಾನು ಬರೋದಕ್ಕಿಂತ ಪೂರ್ವದಲ್ಲಿ ಆದಂಥ ಅಂದರೆ ಈ ಕಾರ್ಯಾಧ್ಯಕ್ಷ ಆಗಕ್ಕಿಂತ ಪೂರ್ವದಲ್ಲಿ ಆದಂಥ ನಿರ್ಣಯವನ್ನು ಸಹಿತ ನನ್ನ ಮೇಲೆ ಈ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ. ಹಾಗಾಗಿ ಇದಕ್ಕೆ ಒಂದು ಬೋರ್ಡ್ ಕಂಪ್ಲೀಟ್ ಒಪ್ಪಿಗೆ ಕೊಟ್ಟ ಮೇಲೆ ಅಷ್ಟು ಜವಾಬ್ದಾರರು ಒಂದು ಬೋರ್ಡ್ನಲ್ಲಿದ್ದಂಥ ಒಂದು ವ್ಯಕ್ತಿ ಜವಾಬ್ದಾರನಾಳ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಆ ಕೇಸು ಅದು ಹಾಕಿದ್ದ ಅದು ಏನವಳು ಕೋರ್ಟ್ನಲ್ಲಿ ನೋಡ್ಕೈತೆ. ಮತ್ತೊಂದು ಅಂತಂದರೆ ಎಲ್ಲ ಬಂದ್ ಮಾಡ್ತಾ ಬಂದಿದ್ದು ಯಾವ ಉದ್ದೇಶ ಇಟ್ಕೊಂಡು ನಂಗೆ ಮಾಡಿದೆ ಏನು ಎಂತ ನೋಡೋದು. ಸ್ವಲ್ಪ ನಮ್ಮ ಹತ್ರ ಕೇಳಿದ್ರೂ ನಾವು ಹೇಳ್ತಿದ್ದೆ, ಕೇಳಿದ್ರೆ ಅವರು ಏನು ಕಿಮ್ಮತ್ತು ಅಥವಾ ಅವರು ವ್ಯಾಲ್ಯೂ ಕಡಿಮೆ ಆಗ್ತೋಳೋಂಥ ಒಂದು ಇದರೊಳಗೆ ಅವು ಏನೋ ನಮ್ಮ ಹತ್ರ ಆ ಬಗ್ಗೆ ಯಾವುದು ವಿಚಾರ ವಿನಿಮಯನ್ನು ಮಾಡಿತ್ತು. ಮತ್ತು ಎಲ್ಲ ನಿಂತ್ಕೊಂಡು ಹೇಳೋದು ರೆಡಿ ಇದ್ದೆ, ನಂಗೆ ಓವರ್ ಫೈನಾನ್ಸು ಮತ್ತು ಇದು ಏನು ಆ ರೀತಿ ಮಾಡಿದ್ದೂಲೆ ಸಂಸ್ಥೆ ನಂಗೆ August 31 ನಿಮ್ಮ ಹತ್ರ ಇದ್ದ. ಹಾಂ, ಏನಿದ್ದ ಅದ್ರ ಬ್ಯಾಲೆನ್ಸ್ ಶೀಟ್ ಆ 31 ಏನಿತ್ತು ಅದ್ರದ್ದು ಪಿಕ್ಚರನ್ನು ನನಗೆ ಕೊಡ್ತೀಯ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇದು ಆ ಕೇಸ್ ಹಾಕಿದ್ದು ರೀ, ಆ ಕೇಸಿಗೆ ಸಂಬಂಧಪಟ್ಟು ನಂಗೆ ಸಪ್ರೇಟಾಗಿ ನಂಗೆ ಅದನ್ನು ಮುಂದೆ ಅದಕ್ಕೆ ವಿಮರ್ಶೆಯನ್ನು ವಿವರಣೆಯನ್ನು ಕೊಡ್ತೀಯ. ವಿಷಯ ಏನು ಅಂತಂದರೆ ನಾನು ರವಿಶೇಟ್ರು ಸಪ್ರೇಟ್ ಮಾಡೋ ಅಂತೇಳಿ ಮೊದಲು ಕಲ್ಪನೆ ಮಾಡ್ಕೊಂಡಿದ್ದೆ. ಆದರೆ ನಂತರದಲ್ಲಿ ನೀವು ಏನು ಈ ಕೇಸನ್ನು ಹಾಕಿ ನಾವು ಬೇರೆ ಇದರೊಳಗೆ ಎರಡೂ ಜನರಿಗೂ ಜಾಯಿಂಟ್ ಹಾಕಿದ್ದರಿಂದ ನಾವು ಜಾಯಿಂಟ್ ಆಗಿ ಮಾಡ್ಕೊಂಡು ಮುಂದೆ ನಾವು ಸಪ್ರೇಟಾಗಿ ಆ ವಿಷಯವನ್ನು ಮಾಡ್ತೀವಿ. ನಾನು '97 ನಾನು TRC ಡೈರೆಕ್ಟರ್ ಆದೆ. ಅಷ್ಟರ ನಂತರ ಜನತಾ ಬಜಾರಕ್ಕಾಗಿ, ಡೆವಲಪ್ಮೆಂಟ್ ಸೊಸೈಟಿಗಾಗಿ, ನಂತರ ಇದು ಪ್ರೊಸೆಸಿಂಗ್ ಸೊಸೈಟಿಯಲ್ಲೂ ನಾನು ಇದ್ದೆ. ನಂತರ ಅವೆಲ್ಲರನ್ನು ಬಿಟ್ಟು ನಾನು TRC, ನಂತರ 2008 ನಾನು TSS ಡೈರೆಕ್ಟರ್ ಆದಮೇಲೆ ಅದನ್ನೆಲ್ಲ ಬಿಟ್ಟು ನಾನು TRC ಮತ್ತು TSS ಎರಡೇ ಇಟ್ಕೊಂಡು ಇದ್ದಿದ್ದೆ. ಈಗ ಕಳೆದ ಒಂದು
ಐದು ವರ್ಷದ ಪೀರಿಯಡ್ನಲ್ಲಿ ನನ್ನನ್ನು ಉಪಾಧ್ಯಕ್ಷರಾಗಿ ಮಾಡಿದ ಟಿ ಎಸ್ ಎಸ್ನಲ್ಲಿ. ನಂತರ ಶಾಂತಾರಾಮ್ ಹೆಡ್ರಿಗೆ ಆರೋಗ್ಯ ಸರಿಯಿಲ್ಲ ಆದಮೇಲೆ ಅವರಿಗೆ ಬರಲು ತೊಂದರೆ ಆಯಿತು, ಸಿಗ್ನೇಚರ್ ತೊಂದರೆ ಆಯಿತು ಅಂತ ಹೇಳುವಂಥ ಉದ್ದೇಶದಿಂದ 2020 ನನ್ನನ್ನು ಕಾರ್ಯಾಧ್ಯಕ್ಷರಾಗಿ ಮಾಡಿದ. ಅದಕ್ಕೆ ಎಲ್ಲ ಬೋರ್ಡ್ ಡೈರೆಕ್ಟ್ರದ್ದು ಮತ್ತು ಜನರಲ್ ಮೀಟಿಂಗ್ದು ಒಪ್ಪಿಗೆ ತಗೊಂಡೇ ಮಾಡಿದ್ದು. ಆಡಳಿತ ಬಂದಮೇಲೆ ನಾನು ರಾಜೀನಾಮೆಯನ್ನು ಕೊಟ್ಟಿದ್ದೆ, ಬಟ್ ಅವರು ಅದನ್ನು ಅಕ್ಸೆಪ್ಟ್ ಮಾಡಿದೆ. ಹಾಗೆ ನನಗೆ ತೊಂದರೆ ಕೊಡಲಿಕ್ಕೆ ನನಗೆ ಗೊತ್ತಿದೆ. ಮೊದಲು ಶಾಂತಾರಾಮ್ ಹೆಗಡೆಯವರ ಮಾರ್ಗದರ್ಶನದಲ್ಲಿ ಸಂಸ್ಥೆಯನ್ನು ಬೇರೆ ಬೇರೆ ವಿಧದ ಸೇವೆಗಳನ್ನು ಪರಿಚಯಿಸುವ ಮೂಲಕ ಹೊಸ ಹೊಸ ವಿಭಾಗಗಳನ್ನು ತೆರೆಯಲಾಯಿತು. ಸಂಸ್ಥೆಯ ವಹಿವಾಟು ಸುಮಾರು 75 ಕೋಟಿಯಿಂದ ಸುಮಾರು 1840 ಕೋಟಿವರೆಗೆ ಹೋಯಿತು. ಪ್ರಾಫಿಟ್ಟು 3 ಕೋಟಿಯಿಂದ 22 ಕೋಟಿಗೆ ಹೋಯಿತು. ಸಂಗಡ ರೈತರಿಗೆ ಇಂಡೈರೆಕ್ಟಾಗಿ ಬೆನಿಫಿಟ್ಗಳು ಸುಮಾರು 25 ಕೋಟಿಯಷ್ಟು ವರ್ಷಕ್ಕೆ ಕೊಡ್ತಾ ಇದ್ವಿ. ಸಂಸ್ಥೆಯ ಓನ್ ಫಂಡ್ಸು ಸುಮಾರು 34 ಕೋಟಿ ಇದ್ದಿತ್ತು, ಸುಮಾರು 175 ಕೋಟಿ ಆಯಿತು. ಸ್ಥಿರಾಸ್ತಿ ಸಂಸ್ಥೆಯ ಸುಮಾರು 65-70 ಕೋಟಿ ಇದ್ದಿತ್ತು, ಸುಮಾರು 350 ಕೋಟಿ ಆಯಿತು. ಇದೆಲ್ಲ ಯಾರು ಕಿಸಿಗೆ ಹಾಕೋ ಹೋಗೋದಲ್ಲ, ಸಂಸ್ಥೆಯ ಅಸೆಟ್ಗಳೇ. ಇಷ್ಟಾದರೂ ಕೂಡ ಪದೇ ಪದೇ ಸುಮಾರು ಇಲೆಕ್ಷನ್ ಒಂದು 6 ತಿಂಗಳು ಮೊದಲಿಂದನೂ ಕೂಡ ಮಂಜಿದ್ದಾರೆ, ನಮ್ಮ ಮೇಲೆ ನಿರಾಧಾರವಾಗಿ ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಯಾವುದೇ ಪುರಾವೆಗಳಿಲ್ಲ, ಏನಿಲ್ಲ. ಎಷ್ಟೋ ಇದರಲ್ಲಿ ಇವರು ಆಡಳಿತಕ್ಕೆ ಬಂದಮೇಲೆ ಸುಮಾರು 75-80 ಏಜೆಂಟ್ಗಳನ್ನು ಭೇಟಿಯಾಗಿದ್ದಾರೆ. ಇವರು ಭೇಟಿಯಾಗಿ ನನ್ನ ಬಗ್ಗೆ ಕೇಳಿದ್ದಾರೆ, ಎಲ್ಲೂ ಏನೂ ಇವರಿಗೆ ಸ್ಪಂದನೆ ಸಿಗಲಿಲ್ಲ. ಯಾಕೆಂದರೆ ಅಂಥ ಯಾವುದೇ ವ್ಯವಹಾರ ಇಲ್ಲಾಗಿದೆ. ಇನ್ನು ಸದಸ್ಯರಿಗೆ ಬಹಳಷ್ಟು ತಪ್ಪು ಕಲ್ಪನೆಯನ್ನು ನೀಡಿದ್ದಾರೆ. ನಾವು ಹೇಳೋದೇನು ಅಂದರೆ, ಒಂದು ವೇಳೆ ನಾವು ಹೇಳೋದ್ರಲ್ಲಿ ನಂಬಿಕೆ ಇಲ್ಲ ಹೇಳಲ್ಲ, ನಾವು ಯಾವುದೇ ಅವ್ಯವಹಾರ ಆಗಲಿ ಅಥವಾ ಭ್ರಷ್ಟಾಚಾರ ಆಗಲಿ ಮಾಡಲಿಲ್ಲ ನಮ್ಮ ಅವಧಿಯಲ್ಲಿ ಅನ್ನೋದನ್ನು ಖಡಾಖಂಡಿತವಾಗಿ ಹೇಳ್ತೇವೆ. ಇನ್ನು ಸದಸ್ಯರು ಬಯಸಿದರೆ ನಾವು ಬೇಕಾದರೆ ಇಲ್ಲಿ ಮಂಜುಗುಣಿಗೋ ಅಥವಾ ಗಣಪತಿ ದೇವಸ್ಥಾನಕ್ಕೋ ಅಥವಾ ಇಲ್ಲಿ ಮಾರಿಕಾಂಬೆಗೋ ಹೋಗಿ ಹೇಳುತ್ತೇವೆ ಅಂತ ಹೇಳಿ. ಈ ಒಂದು ವೇಳೆ ರೈತರಿಗೆ ಅದು ಮನವರಿಕೆ ಆಗ್ತದೆ ಅನ್ನೋದು ಅಷ್ಟರ ಮಟ್ಟಿಗೆ ನಾವು ಖಾತ್ರಿ ಇದೆ, ನಮ್ಮಿಂದ ಯಾವುದೇ ರೀತಿ ಆ ರೀತಿ ಅವ್ಯವಹಾರಗಳು ಆಗಿಲ್ಲ. ಆದರೂ ಕೂಡ ಇವರು ಕೇವಲ ದ್ವೇಷ ಸಾಧನೆಯಿಂದ ನಮ್ಮ ಮೇಲೆ ನಿರಂತರವಾಗಿ ಆರೋಪಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ನಂತರದಲ್ಲಿ 2 CAಗಳನ್ನು ಕರೆಸ್ಬಿಟ್ಟು ಅವರಿಗೆ ಬೇಕಾದಂಗೆ ಬರೆಸ್ಕೊಂಡು ಆ ಬೇಸಿಸ್ ಮೇಲೆ FIR ಗಳನ್ನು ಹಾಕ್ತಾ ಇದ್ದಾರೆ. ಈಗ ತಾವೇ ನೋಡ್ಬೋದು, ಇವತ್ತು ನಾನು ನನ್ನ ಸ್ಯಾಲ್ರಿ ಅಡ್ವಾನ್ಸ್ ತಗೊಂಡಿದ್ದು ಮತ್ತು ಇನ್ಸೆಂಟಿವ್ ತಗೊಂಡಿದ್ದು ಇವುಗಳ ಕರಾವುಗಳನ್ನು ಕೊಡ್ತಾ ಇದ್ದಾರೆ ನಿಮಗೆ. ಮೀನ್ ಟೈಮು ರೆಸಿಗ್ನೇಷನ್ ಬ್ಯಾಕ್ಗ್ರೌಂಡ್ ಕೂಡ ಇದು ಮಾಡಿದ್ದಾನೆ, ಯಾಕೆ ಆ ಪರಿಸ್ಥಿತಿ ಬಂತು ಅನ್ನೋದಕ್ಕೆ. ಮತ್ತು ಈವೆಂಟ್ಸ್ಗಳು, ಈ ಕ್ರೊನಾಲಜಿ ಆಫ್ ಈವೆಂಟ್ಸ್ ಯಾವ ರೀತಿ ಬಂದಿದೆ ಅನ್ನೋದ್ರ ಬಗ್ಗೆ ಇತ್ಯಾಗಿದೆ. ನಂತರದಲ್ಲಿ ನಮ್ಮ ಮೇಲೆ ಯಾಕೆ ಪರ್ಸನಲ್ ದ್ವೇಷ ಅನ್ನೋದ್ರ ಬಗ್ಗೂ ಒಂದು ರೈಟಪ್ ಇಟ್ಕೊಳ್ಬೇಕು. ನಂತರದಲ್ಲಿ ನಾನು ಸ್ಯಾಲ್ರಿ ಅಡ್ವಾನ್ಸನ್ನು ತಗೊಂಡ ಮೇಲೆ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ನಾವು ಜನರಲ್ ಮ್ಯಾನೇಜರಾಗಿ ಮುಂದುವರಿಯುವಂಥ ಪರಿಸ್ಥಿತಿಯಲ್ಲಿ ಯಾವ ರೀತಿ ಅಗ್ರಿಮೆಂಟ್ ಮಾಡಿಕೊಂಡಿದ್ದೇವೆ ಅನ್ನೋದನ್ನು
ಇಟ್ಟಿದೆ. ಮತ್ತು ನಾನು ರೆಸಿಗ್ನೇಷನ್ ಲೆಟರ್ ಕೂಡ ಇದೆ 2019. ಈಗ ಈ ಠರಾವುಗಳೆಲ್ಲ ತಾವು, ನಾನೀಗ ಅದರ ಡಿಟೇಲ್ ಹೋಗೋದಿಲ್ಲ, ತಾವು ನಂತರದಲ್ಲಿ ಸ್ವಲ್ಪ ಪುರುಸತ್ ಮಾಡ್ಕೊಂಡು ಓದಿ, ನಿಮಗೆ ಅರ್ಥ ಆಗ್ತದೆ. ಈಗ ಕೇವಲ ದ್ವೇಷ ಸಾಧನೆಗಾಗಿ, ಅದು ಕೂಡ ನಮ್ಮಿಬ್ಬರ ಮೇಲೆ ಯಾಕೆ ಮಾಡ್ತಾ ಇದ್ದಾರೆ? ಈಗ ಫಾರ್ ಎಕ್ಸಾಂಪಲ್, ಯಾವಾಗ 2018 ಏನೋ ಕಾನೂನು ಚೇಂಜ್ ಆಯಿತು ಕೋಆಪರೇಟಿವ್ ಆ್ಯಕ್ಟಲ್ಲಿ, ಅಲ್ಲಿ ಸಮಾನ ವ್ಯವಹಾರದ ಒಂದು ಕ್ಲಾಸ್ ಹಾಕೋದು 17(1) ಮತ್ತು 29(c) ಎರಡೂ ಕಡೆ. ಒಂದು ಪ್ರೈಮರಿ ಸೊಸೈಟಿಯವರು ಮತ್ತೊಂದು ಸೊಸೈಟಿ ಮಾರ್ಕೆಟಿಂಗ್ ಸೊಸೈಟಿಗೆ ಬರೋದಿದ್ರೆ, ಅವರು ಆ ಮಾರ್ಕೆಟಿಂಗ್ ಸೊಸೈಟಿ ಮಾಡುವಂಥ ಬಿಸ್ನೆಸ್ಗಳನ್ನ ಮಾಡ್ತಾ ಇದ್ರೆ ಡಿಸ್ಕ್ವಾಲಿಫಿಕೇಶನ್ ಆಗಿದೆ. ಆ ಕಾರಣದಿಂದಲೇ ನಾವು ಈಗ 4 ಇದ್ದಿದ್ದ ಪ್ರೈಮರಿ ಸೊಸೈಟಿನ ಒಂದು ಮಾಡಲಿಕ್ಕೆ ನೋಡಿದೆ. ಅಲ್ಲಿಂದನೇ ಸ್ಟಾರ್ಟ್ ಆಯಿತು, ಇದರಿಂದ ದೊಡ್ಡ ದೊಡ್ಡ ಲಾಬಿ ಇದೆ. ಮತ್ತೆ ನಮ್ಮ ಸಂಸ್ಥೆ ಇಷ್ಟು ವರ್ಷನೂ ತುಂಬ ಚೆನ್ನಾಗೇ ನಡ್ಕೊಂಡು ಬಂದಿದೆ. ಈಗ ಆಗಸ್ಟ್ 23 ನಾನು ಇದ್ದೆ, ಅವಾಗ ಯಾವುದೇ ರೈತರಿಗೆ ಯಾವುದೇ ರೀತಿ ತೊಂದರೆ ಆಗಿತ್ತ ಹೇಳಿ, ರೈತರು ಹೇಳಿ. ಈಗ ಏನನ್ನು ನಡೀತಾ ಇದ್ದಾರೆ ಇವರು ಇಷ್ಟೆಲ್ಲ ಹೇಳ್ತಾರಲ್ಲ, ಯಾವ ರೈತರಿಗೆ ತೊಂದರೆ ಆಗಿತ್ತು? ಹಾಗಾಗಿ ನಾನು ಮತ್ತೊಮ್ಮೆ ಹೇಳ್ತೇನೆ, ಈಗ ಒಂದು ವೇಳೆ ಸದಸ್ಯರಿಗೆ ಅದರಿಂದ ಸರಿಯಾಗಿ ತಿಳುವಳಿಕೆ ಬರ್ತದೆ ಹೇಳಾದ್ರೆ, ಇವರು ಯಾವುದೇ ಸದಸ್ಯರು ಹೇಳಿ, ನಾವು ಅಲ್ಲಿ ಹೋಗಿ ಪ್ರಮಾಣ ಮಾಡಲಿಕ್ಕೂ ರೆಡಿ ಇದ್ದೇವೆ, ನಮ್ಮಿಂದ ಯಾವುದೇ ರೀತಿಯ ಭ್ರಷ್ಟಾಚಾರ ಆಗಿಲ್ಲ. ಕ್ಲಿಯರ್? ಹಾಗಾಗಿ ತಾವು ಮಾಧ್ಯಮದವರು ಈ ವಿಷಯಗಳನ್ನು ಮನವರಿಕೆ ಮಾಡಿಕೊಂಡು ದಯವಿಟ್ಟು ಸದಸ್ಯರಿಗೆ ಸರಿಯಾದ ಮಾಹಿತಿಯನ್ನು ತಲುಪಿಸ್ಬೇಕು ಅಂತೇಳಿ ಕೇಳ್ಬೇಕು.